ಒಡ ಹುಟ್ಟಿರೋ ತಂಗಿ ಬಗ್ಗೆ ಕಾಳಜಿ ಇಲ್ವಾ ನಿನಗೆ? ಶೋಭಾ ನಮ್ಮ ಮನೆ ಸೊಸೆ, ಅವಳಿಗಿರೋ ಚಿಂತೆನೂ ನಿನಗೆ ಇಲ್ವಲ್ಲೋ? ಅವಳಿಗಿಂತ ಮೊದಲು ನೀನು ಹೋಗಬೇಕಾಗಿತ್ತು. ಕುದ್ಕೆ ಪಟ್ಟಿ ಹಿಡಿದು ಎಲ್ಲಿ ನನ್ನ ತಂಗಿ ಅಂತ ಕೇಳಬೇಕಿತ್ತು. ಛೆ ಅಮ್ಮ, ಎಲ್ಲಿ ಹೋಗ್ತಿದ್ಯಾ? ಅತ್ತೆ ಅತ್ತೆ, ಬಂದ್ಬಿಟ್ರಾ? ನಾನು ನನ್ನ ಮಗಳನ್ನ ನೋಡೋದಕ್ಕೆ ಬಂದಾಗೆಲ್ಲ ಮೊದಲು ದರ್ಶನ ಆಗೋದೇ ನಿಮ್ದು. ನನ್ ಕೆಲಸಲ್ಲ ಡೌಟ್ ಆಗುತ್ತೆ, ಇದು ನನ್ನ ಮಗಳ ಮನೆನಾ ಅಥವಾ ನಿಮ್ಮ ಮನೆನಾ ಅಂತ. ಏನ್ರಿ, ಎಷ್ಟ್ರಿ ಸುಳ್ಳು ಹೇಳ್ತೀರಾ? ನಿಮ್ ಬಾಯಲ್ಲಿ ನಾರ್ಮಲ್ ಮಾತೇ ಬರಲ್ವಾ? ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಇವಾಗ ತಾನೇ ಬಂದಿದ್ದೀರಾ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಮೊನ್ನೆನೇನು ಹುಷಾರಿಲ್ಲ ಅಂತ ಹೇಳ್ತಿದ್ರು. ಹುಷಾರಾಗಿದ್ದೀರಾ, ಇವಾಗ ಹೇಗಿದೆ ನಿಮ್ಮ ಆರೋಗ್ಯ ಅಂತೆಲ್ಲ ಕೇಳೋಣ ಅಂತಿದ್ದೆ. ಆದ್ರೆ ಬರಬರ್ತಾನೆ ಜಗಳ. ನಿಮ್ಮಂತರತ್ರ ಏನ್ರಿ ನಾರ್ಮಲ್ ಆಗಿ ಮಾತಾಡೋದು? ನಾನು ನಿಮ್ಮ ಸುಳ್ಳಿನ ಬಗ್ಗೆ ಮೊದಲು ಬೊಗಳಿ. ಅಲ್ಲ, ನಾನು ನೋಡಿದ ತಕ್ಷಣ ಇದೇ ತರ ಮಾತಾಡಬೇಕಾ ನೀವು? ಮೊದಲೇ ಟೈಮ್ ಚೆನ್ನಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಆಮೇಲೆ ಯದು ಯದು ಇಶಾನ್ ಒಬ್ಬನೇ ಮಲ್ಕೊಂಡಿದ್ದಾನ? ಯದು ಫೋನ್ ಹಾಗಿದ್ರೆ ಯದು ಮನೆಯಲ್ಲೇ ಇದ್ದೇನೆ. ಯದು ದೇವ್ರೆ, ಎಲ್ಲೂ ಕಾಣಿಸ್ತಿಲ್ವಲ್ಲ. ಬಾಲ್ಕನಿಗೆ ಏನಾದ್ರು ಹೋಗಿದ್ದಾನ? ಯದು ಬಾಲ್ಕನಿನಲ್ಲೂ ಇಲ್ಲ, ಟೆರಸ್ ಮೇಲೆ ಏನಾದ್ರು ಹೋಗಿದಾನ? ಯದು 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 ಎಲ್ಲಿದ್ಯಾ?